वर्ष एर लक्ष सवि कोटि नावे नम पक्ष गुलाजे ಯಾವುದು ಹಿಂದೆ ಮುಂದೆ ಯೋಚನೆ ಮಾಡಿದರೆ ಕೂಡಲೇ 1000 ಕೊಡ್ತಾ ಇದ್ದ ಅಕ್ಕಿ ಜಕ್ಕಿ ಕೊಡ್ತಾ ಇದ್ದ ನಾನು ಎಲ್ಲ ಕಡೆ ಹೇಳ್ತೀನಿ ಮತ್ತೆ ನಾವು ಅಧಿಕಾರಕ್ಕೆ ಅಕ್ಕಿ ಜಕ್ಕಿ ಕೊಡ್ತೀವಿ ಅಂತ ಯಾಕಂತಂದ್ರೆ ಅಷ್ಟವರಿಗೆ ಅನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೆಲಸ ಇಲ್ಲದವರಿಗೆ ಕೆಲಸ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಯಾಕೆ ಸರ್ಕಾರ ಮಾಡೋದು ದುಡ್ಡೇ ಇಲ್ಲ ಸರ್ಕಾರ ಸರ್ಕಾರಕ್ಕೆ ಅಧಿಕಾರ ಬರುತ್ತೋ ಯಡಿಯೂರಪ್ಪ ಬಂದ ಮೇಲೆ ಅಪ್ಪ ಮಗ ಬರಿ ದುಡ್ಡೋಡೇ ಇದೆ ಬೇರೆ ಏನು ಕೆಲಸವೇ ಇಲ್ಲ ಬರಿ ಪಾಚದೆ ಕೆಸಿಬಿ ತಕ್ಕಡಿ ಪಾಚದೆ ನಾನು ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತ ಕೆಟ್ಟ ಸರ್ಕಾರನೇ ನೋಡಿರಲಿಲ್ಲ ಇವತ್ತು ನೋಡು ಆ ಪವರ್ ಟಿವಿನಲ್ಲಿ ಬರ್ತಾ ಇದೆ ಒಂದು ಹಗರಣ हिंदे बंद पवर टीवी हगरण नान असें प्रस्ताप मोम्मगन अकौंटे अकौंटे जमा आरटीजीएस हिंदे आगे नाचिकेटर मानगेटर अज्जिकेट जन नरेंद्र मोदी बरी सुे नरेंद्र मोदी अद्कि मृदा अर्थम अच्छे दिन आएंगे बैड डेज विल कम अंत अर्थम नरेंद्र मोदी अच्छे दिन आएंगे अंतर्रे दि कंट्री हैज टू फेस बैड डेज अंत अर्थम यू एर सवि हद्ल जारी हद लक्ष रूपाय स्विस बैंक तक बंद प्रतियो कुटी वर्ष आज प्रधानमंत्री प्रति वर्ष एर कोटि उद्योग युवक देश हद वर्षदर्षक अरविटी जन केस जन रैतर आदाय एर कोटि हेच्चे नाचे अस्ट मटी लंच नड़ीता है अधिकार वर्गवण लंच प्राजेक्ट क्लियर में लंच पेमेंट में लंच पार्टी दुड को मिनिस्टर हर 5% 10% को पीडब्ल्यू इलाके नीरावरी इलाके रूरल डेवलपमेंट इलाके डिपार्टमेंट अर्बन डेवलपमेंट डिपार्टमेंट कोटि रूपये 10% को आम पेमेंट मास्क 10% को ऐसी कर्नाटक यद्यूरप्पा गवर्नमेंट इज द वर्स्ट करप्ट गवर्नमेंट आफ्टर द इंडिपेंडेंस इष्ट के सरकार नोड़े बड़ो ऐन को अनौंस
ಯಾರಿಗೂ ಕೊಡಲ್ಲ. ಈ 7.5 ಲಕ್ಷ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ಗಳಿದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೆಲ್ರಿಗೂ 5,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ತಲುಪುದ್ದೆ ಸಿಕ್ಕಪ್ಪ ಅಂತಂದ್ರೆ 2 ಲಕ್ಷ ರೈತರು ಕೊಡ್ತೀವಿ ಅಂದ್ರೆ ರೈತರು ತಲುಪಲಿಲ್ಲ, ಕ್ಷೌರಿಕರು ಕೊಡ್ತೀವಿ ಅಂದ್ರೆ ಅವ್ರಿಗೆ ತಲುಪಲಿಲ್ಲ, ನೇಕಾರರು ಕೊಡ್ತೀವಿ ಅಂದ್ರೆ ಅವ್ರಿಗೆ ತಲುಪಲಿಲ್ಲ. ಆಮೇಲೆ ಮಡಿವಾಳರು ಕೊಡ್ತೀವಿ ಅಂದ್ರೆ ಅವ್ರಿಗೂ ಕೊಡ್ಲಿಲ್ಲ. ಬಾಯಿ ಬಿಟ್ಕೊಂಡು ಕಾಯ್ಕ ಕೂತಿದ್ದಾರೆ, ಯಾರು ಸಹಾಯ ಮಾಡಲಿಲ್ಲ. ಇದು ಒಂದು ಬಡವರ ವಿರೋಧಿ ಭ್ರಷ್ಟ ಸರ್ಕಾರ. ಇದನ್ನ ಕಿತ್ತೋಗಿಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಎಲ್ಲರ ಜವಾಬ್ದಾರಿ. ರಾಜ್ಯ ಉಳಿಬೇಕು, ಕಾಂಗ್ರೆಸ್ ನಾವು ಅಧಿಕಾರ ಬರಬೇಕು ಅನ್ನೋದೆಲ್ಲ ಮುಖ್ಯ, ರಾಜ್ಯ ಉಳಿಬೇಕು. ರಾಜ್ಯ ಹಾಳು ಮಾಡಿಬಿಡ್ತಾರೆ, ನಿಮಗೆ ಗೊತ್ತಿಲ್ಲ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಒಟ್ಟು ಸಾಲ ಮಾಡಿದ್ದು 1,25,000 ಕೋಟಿ. ಈ ಯಡಿಯೂರಪ್ಪ 2 ವರ್ಷದಲ್ಲಿ 1,5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ಸತ್ಯ. 2ನೇ ವರ್ಷದಲ್ಲಿ 1,5 ಲಕ್ಷ ಕೋಟಿ ಯಡಿಯೂರಪ್ಪ ಸಾಲ ಮಾಡಿದ್ದಾರೆ. ಇನ್ನು 3 ವರ್ಷ ಇದ್ರೆ ಎಷ್ಟು ಮಾಡ್ತಾರೆ? ಇನ್ನೊಂದು 2.5 ಲಕ್ಷ ಕೋಟಿ. ಬರೀ ಹೆಸರು ಬಡ್ಡಿ ಕಟ್ಟದೆ ಆಗುತ್ತೆ ನಮಗೆ. ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು, ಸಂಬಳ, ಪೆನ್ಷನ್, ಸಬ್ಸಿಡಿ, ಬಡ್ಡಿ ಕೊಡೋದು, ಇದನ್ನ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದು 102% ಆಗುತ್ತೆ. ನಮ್ಮ ಕಾಲದಲ್ಲಿ 76%, ಈಗ 102% ಅಂದ್ರೆ ಸಂಬಳ ಕೊಡೋಕ್ಕೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡೋಕ್ಕೆ, ಪೆನ್ಷನ್ ಕೊಡೋಕ್ಕೆ, ಸಬ್ಸಿಡಿ ಕೊಡಲಿಕ್ಕೆ, ಸಾಲ ತಗೊಂಡು ಕೊಡೋದು. ಈ ಮುಂದುವರೆದ್ರೆ ಉಳಿತದ ರಾಜ್ಯ. ಈ ಸರ್ಕಾರ ಬೇಕಾ? ಹೋಗ್ಬೇಕು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು 10 ವರ್ಷಗಳ ಕಾಲ. ಪೆಟ್ರೋಲ್ ಡೀಸೆಲ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಅವತ್ತು 65-70 ರೂಪಾಯಿ, ಡೀಸೆಲ್ ಬೆಲೆ ಇನ್ನೂ ಕಡಿಮೆ. ಟ್ಯಾಕ್ಸ್ ಎಷ್ಟು ಇತ್ತು ಗೊತ್ತಾಗ? ಡೀಸೆಲ್ ಮೇಲೆ 2014ರಲ್ಲಿ ಕೇಂದ್ರ ಸರ್ಕಾರ ವಸೂಲು ಮಾಡ್ತಿದ್ದಂಥ ತೆರಿಗೆ 3.45 ರೂಪಾಯಿ ಒಂದು ಲೀಟ್ರಿಗೆ. ಎಷ್ಟು ಈಗ ಎಷ್ಟಿದೆ ಗೊತ್ತಾ? ಅಚ್ಚೇ ದಿನ ಆಯೋಗ ಅಂದ್ರಲ್ಲ, ಇವ್ರ ಕಾಲದಲ್ಲಿ ಎಷ್ಟಿದೆ ಗೊತ್ತಾ? 31.84 ರೂಪಾಯಿ. ಎಷ್ಟು? 31.84 ರೂಪಾಯಿ. 3.45 ರೂಪಾಯಿ ಇಂದ 31.84 ರೂಪಾಯಿ. ಪೆಟ್ರೋಲ್ ಮೇಲೆ 9.20 ರೂಪಾಯಿ ಇತ್ತು, ಇವತ್ತು 32.98 ರೂಪಾಯಿ. ನಿರ್ಮಲಾ ಸೀತಾರಾಮ್ ಬಂದಾರ, ನಮ್ದೇನಿಲ್ಲ, ರಾಜ್ಯಗಳು ಶಿಸ್ಸಾಗಿ ಕೊಡ್ತಾ ಇದ್ದಾರೆ. ಅಲ್ಲಮ್ಮ, ಈ 3.45 ರೂಪಾಯಿ ಇಂದ 31.84 ರೂಪಾಯಿ ಮಾಡಿದೆಯಲ್ಲ, ಒಂದು 20 ರೂಪಾಯಿ ಕಮ್ಮಿ ಮಾಡಿ. ಅದು ಗ್ರಾಹಕರಿಗೆ ಹೋಗ್ಲಿ. ಪೆಟ್ರೋಲ್ ಮೇಲೆ ಒಂದು 20 ರೂಪಾಯಿ ಕಡಿಮೆ ಮಾಡಿ, ತೆರಿಗೆ ತಗೊಳ್ಳೋದಲ್ಲ. ಕರ್ನಾಟಕ 1 ರಿಂದ 7 ವರ್ಷದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ವಸೂಲು ಮಾಡಿರ್ತಕ್ಕಂಥ ತೆರಿಗೆ 1,20,000 ಕೋಟಿ. ನೀವೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ತಿಳಿದುಬೇಕು, 1,20,000 ಕೋಟಿ. ಇವತ್ತು 100 ರೂಪಾಯಿ ಮೇಲೊಂಡೈತೆ ಪೆಟ್ರೋಲ್, ಡೀಸೆಲ್ 94 ರೂಪಾಯಿ, ಗ್ಯಾಸ್ ಬೆಲೆ ಎಷ್ಟಮ್ಮ? 4.4 ರೂಪಾಯಿ ಮನಮೋಹನ್ ಸಿಂಗ್ ಕಾಲದಲ್ಲಿ, ಇವತ್ತು 850 ರೂಪಾಯಿ. ಎಂತದ್ದು ಅಡಿಗೆ ಎಣ್ಣೆ
ಅಕ್ಕಿ ಬೇಳೆ ಅಗತ್ಯ ವಸ್ತುಗಳು ಕೈಗಾರಿಕಾ ವಸ್ತುಗಳು ಎಲ್ಲ ಕಳ್ಕೊಂಡ್ರು ನರೇಂದ್ರ ಮೋದಿ ಮಾತ್ರ ಮನ್ ಕಿ ಬಾತ್ ಅಚ್ಚೆ ದಿನ ಆಯ್ತು ಮಾತ್ರ ಅಚ್ಚೆ ಏಳು ವರ್ಷದಿಂದ ಹೇಳುತ್ತಲೇ ಇರೋದು ನಾವು ಕೇಳುತ್ತೇ ಇಂತ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿದೆ ಉಪ್ಪಳ ಅಂಗಡಿದಾರೆ ನರೇಂದ್ರ ಮೋದಿಯವರು ಈ ದೇಶ ಹಾಳು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಚುನಾವಣೆ ಬಂದಾಗ ಪಾಕಿಸ್ತಾನ ಹೇಳೋದು ಜಮ್ಮು ಕಾಶ್ಮೀರ ಹೇಳೋದು ಪುಲ್ವಾಮಾ ಹೇಳೋದು ಚೈನಾ ಅಟ್ಯಾಕ್ ಅಂತ ಹೇಳೋದು ತ್ರಿಶೂಲಿ ಹೇಳೋದು ಇದೆ ಬೇರೆ ಏನಿಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಮಾಡೋದು ಇವರು ಬಿಜೆಪಿಯವರು ಏನು ಮಾಡಲ್ಲಪ್ಪ ಅಂತ ಹೇಳಿ ಬೆಲೆ ಏರಿಕೆ ವಿರುದ್ಧ ನಾವು ಒಂದು ಆಗಲೇ ಪ್ರತಿಭಟನೆ ಮಾಡಿದ್ದೇವೆ 100 ನಾಟ್ ಔಟ್ 100 ನಾಟ್ ಔಟ್ ನಿಮಗೆ ಎಷ್ಟಾಗುತ್ತೋ ಗೊತ್ತಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಅದಾದ್ಮೇಲೆ ಈಗ ಕೇಂದ್ರ ಸರ್ಕಾರ ನಮ್ಮ ಎಐಸಿಸಿ ಅವರು ತೀರ್ಮಾನ ಮಾಡಿದ್ದಾರೆ ಒಂದು ಜಾಥಾ ಮಾಡಿ ಸೈಕಲ್ ಜಾಥಾ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ ಅದನ್ನ ಈಗ 7ನೇ ತಾರೀಕು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಜಾಥಾ ಪ್ರಾರಂಭ ಮಾಡಿದ್ರು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸೈಕಲ್ ಜಾಥಾ ಯಾಕೆ ಸೈಕಲ್ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಇಲ್ಲ 5 ಲಕ್ಷ ಅಷ್ಟೇ ಅದು ಜಾಸ್ತಿ ಮಾಡ್ಬಿಡೋದು ಎಲ್ಲ ಇವತ್ತು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ಬಡವರಿಗೆ ಏನು ಕೊಡ್ಲಿಲ್ಲ ಅಕ್ಕಿ ಕೊಡ್ಬೇಕಾದವ್ರು ಯಾರು ಸರ್ಕಾರ ಆಕ್ಸಿಜನ್ ಕೊಡ್ಬೇಕಾದವ್ರು ಯಾರು ಸರ್ಕಾರ ವೆಂಟಿಲೇಟರ್ಸ್ ಕೊಡ್ಬೇಕಾದವ್ರು ಯಾರು ಸರ್ಕಾರ ಐಸಿಯು ಬೆಡ್ ಕೊಡ್ಬೇಕಾದವ್ರು ಯಾರು ಸರ್ಕಾರ ಆಕ್ಸಿಜನ್ ಬೆಡ್ ಕೊಡ್ಬೇಕಾದವ್ರು ಸರ್ಕಾರ ವ್ಯಾಕ್ಸಿನ್ ಕೊಡ್ಬೇಕಾದವ್ರು ಯಾರು ಸರ್ಕಾರ ಆದ್ರೂ ನಾವೆಲ್ಲ ಹೇಳೋ ಹೈಕಮಾಂಡ್ ನಮ್ಮ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದಾರೆ ನಮ್ಮ ಎಂಎಲ್ಎಗಳು ಎಕ್ಸ್ ಎಂಎಲ್ಎಗಳು ಮಾಜಿ ಮಂತ್ರಿಗಳು ರಾಜ್ಯಸಭಾ ಲೋಕಸಭಾ ಸದಸ್ಯರುಗಳು ಚುನಾವಣೆ ನಿಂತಿದ್ದವರು ಇತರ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ನೀವು ಜನರ ಕಷ್ಟ ಸ್ಪಂದಿಸಿ ಜನರ ಕಷ್ಟಕ್ಕೆ ನೀವು ಕೈಲಾಗಿ ಸಹಾಯ ಮಾಡಿ ನಾವು ಜೂಮ್ ಮೀಟಿಂಗ್ ಮಾಡಿದ್ವಿ ನಾನು ಸುರ್ಜೇವಾಲ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ರಿಕ್ವೆಸ್ಟ್ ಮಾಡೋದು ಇವತ್ತು 224 ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಎಂಎಲ್ಎಗಳು ಎಕ್ಸ್ ಎಂಎಲ್ಎಗಳು ಎಕ್ಸ್ ಮಿನಿಸ್ಟರ್ಗಳು ರಾಜ್ಯಸಭಾ ಲೋಕಸಭಾ ಎಲ್ಲ ಸದಸ್ಯರುಗಳು ಕೂಡ ಅವ್ರು ಕೈಲಾರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಮೊದಲನೇ ಅಲೆಯನ್ನು ಮಾಡಿದ್ರು ಎರಡನೇ ಅಲೆಯನ್ನು ಮಾಡಿದ್ರು ಬಹಳ ಜನ ಜೀವ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆದ್ರೂ ಬಹಳ ಜನ ಸತ್ತೋಗಿದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸತ್ತೋದ್ರ ಲೆಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅದಕ್ಕೆ ಜನರನ್ನ ತಲುಪ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅಲ್ಲಿ ಸಹಾಯ ಹಸ್ತ ಅಂತ ಕರೆಯೋದು ರೀಚ್ ಔಟ್ ದಿ ಪೀಪಲ್ ಜನಗಳನ್ನ ಹೋಗ್ಬೇಕು ಮನಮನೆಗೆ ಹೋಗ್ಬೇಕು ನಮ್ಮ ಕಾರ್ಯಕರ್ತರು ಮನಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರ ಕಷ್ಟ ಸುಖ ಕೇಳಿ ಅವ್ರಿಗೆ ಅವ್ರ ಕಾಯಿಲೆ ಬಂದಿದ್ದ ಬರದೇ ಇದ್ರೆ ಸತ್ತೋಗಿದ್ದಾರೆ ಬಂದ್ಮೇಲೆ ಅಥವಾ ಅವರು ಕ್ರೆಡಿಟ್ ಅರ್ನಿಂಗ್ ಮೆಂಬರ ಅವ್ರಿಗೆ ಉದ್ಯೋಗ ಇತ್ತ ಉದ್ಯೋಗ ಕಳ್ಕಂಡ್ರ ಇವೆಲ್ಲ ಮಾಹಿತಿಗಳೆಲ್ಲ ಕರೆಕ್ಟ್ ಡೆತ್ ಆಡಿಟ್ ಅದೇ ಡೆತ್ ಆಡಿಟ್ ಮಾಡಕ್ಕೆ ಇದು